ಗರ್ದಿಗ ಮತ್ತು ಅಭಿಮಾನಿಗಳಿಗೆ ನಮಸ್ಕಾರ ರೀ. ನಾನು ಅಭಿಮಾನಿ ವೃಂದ, ನನಗೆ ನಾ ಗುರುವಾರದಿಂದ ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ನಿನ್ನೆ ಮಠ ಅಭಿಮಾನಿಗಳ ಮತ್ತು ನಮ್ಮ ಓದುಗರು ವೀಕ್ಷಕರು ಈ ಗರ್ದಿ ಗಮ್ಮತ್ ನ್ಯೂಸ್ ಚಾನೆಲ್ ಬಗ್ಗೆ ಅವ್ರ ಅಭಿಮಾನಿ ಎಂಥದೈತೆ ಅನ್ನೋದನ್ನ ಸ್ವತಃ ನಾನು ಕಂಡಾರಿ ಕಣ್ಣೆ. ಭಾಳಷ್ಟು ಜನ ಅವ್ರು ಹೇಳೋದನ್ನು ನೋಡಿದ್ರೆ ಏನಪ್ಪ ನನಗೆ ಇಂಥ ಒಂದು ನನ್ನಂತಕ ಶನೇತನ ಈ ಪತ್ರಿಕೋದ್ಯಮ ಬಗ್ಗೆ ಈ ವಾಹಿನಿ ಬಗ್ಗೆ ನೀವು ಹೇಳೋದನ್ನು ಕೇಳ್ರೆ ನಾವು ಊಟ ಸದ್ಯಕ್ಕೆ ಮಾಡಕ್ಕೆ ಮನಸ್ಸಾಗೋದಿಲ್ಲ. ಒಟ್ಟ ನಿಮಗೆ ಚಾನಲ್ ಕೇಳು ಮಟ್ಟ ಬೇಕಾದ ಹೇಳ್ರನ್ನು ಅದನ್ನು ಮುಗಿದ ಮ್ಯಾಗ ನಾವು ಕಣ್ಣು ತೆಗಿತೀವಿ ಅಂದ್ರೆ ಬೇರೆದವ್ರಿಗೆ ಮನ್ಯಾಗ ಊಟದ್ದಾಗಲಿ ಚಾದ್ದಾಗಲಿ ಯಾರ ಮಾತಾಡ್ಸಕ್ ಬಂದ್ರು ಮಾತಾಡೋದಿಲ್ಲ. ನಿಮ್ದೆಲ್ಲ ಕೇಳಿದ ಮ್ಯಾಗ ಒಮ್ಮೊಮ್ಮೆ ಸಮಾಧಾನ ಆಗ್ಲಾರ್ಕ ಮತ್ತೊಮ್ಮೆ ಕೇಳ್ತೇವೆ. ದಿವಸಕ್ಕೆ ಎರಡ ಮೂರು ಸಲ ನಿಮ್ಮ ವಾಹಿನಿ ಒಳಗೆ ಬರುವ ಮಾತುಗಳನ್ನು ಕೇಳ್ತೇವೆ. ಅಷ್ಟು ಮಣಮುಟ್ಟುವಂಗೆ ಹೇಳತ್ತೀರಿ ನೀವು ಅಂತ ಹೇಳಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆತ. ಮ್ಯಾಕ್ಸಿಮಮ್ 100 ಮಂದಿಯಾಗ ಒಂದು 70-75 ಮಂದಿ ಇದನ್ನೇ ಹೇಳ್ರೆ, ಗೌಡ್ರ ನಾವು ನಿಮ್ಮ ಜೊತೆ ಇರ್ತೀವಿ, ಇದು ಮಾಧ್ಯಮ ನಮ್ಮ ಮನ್ಯಾಗ ಕುಂತು ಮಾತಾಡಿದಂಗೆ ಆಗ್ತೈತಿ, ನಾವು ನಮ್ಮ ಅಣ್ಣತಮ್ಮರ ಕೂಡ ಕುಂತು ಮಾತಾಡಿದಂಗೆ ಆಗ್ತೈತಿ. ಮತ್ತು ಯಾವುದೇ ಒಂದು ವಿಷಯನ್ನ ಸರಿಯಾಗಿ ತಿಳಿಲಾರ್ದ ಸದ್ಯಕ್ಕೆ ತಿಳಿಲಾರ್ದವ್ರಿಗೆ ಸದ್ಯಕ್ಕೆ ತಿಳಿಯುವಂಗೆ ಹೇಳ್ತೀರಿ. ಅದು ಭಾಳ ದೊಡ್ಡದ ಇಂತಿಂಥ ದೊಡ್ಡ ದೊಡ್ಡ ಈ ಸಮಸ್ಯೆಗಳು ನಮ್ಗೆ ಗೊತ್ತಿರಕ್ಕಿಲ್ಲ, ಇವನ್ನೆಲ್ಲ ನೀವು ಹೆಂಗೆ ತೆಗಿತೀರಿ, ಹೆಂಗೆ ನ್ಯೂಸ್ ತೆಗಿತೀರಿ, ಇದನ್ನೆಲ್ಲ ಹೇಳಕತ್ತಿರ ಅವ್ರು. ಭಾಳ ಖುಷಿ ಅನಿಸ್ತು ನನಗೆ. ಇರಲಿ, ಅವ್ರಿಗೆಲ್ಲ ನನ್ನ ವಾಹಿನಿಗೆ ಬಂದು ನಮ್ಮ ಅಭಿಮಾನ ತೋರಿಸಿದ್ದಕ್ಕೆಲ್ಲರಿಗೂ ಅವರಿಗೆ ಧನ್ಯವಾದಗಳು, ಮತ್ತು ಅಭಿಮಾನಿಗಳಿಗೂ ಧನ್ಯವಾದಗಳು. ಇವತ್ತು ನಾನು ಬೆಳಗಾವಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಟಿಕೆಟ್ ಯಾವುದಂತ ಕೇಳಕತ್ತರ ಅವ್ರು ಅಭಿಮಾನಿಗಳು ಕೇಳಕತ್ತರು. ಭಾಳಷ್ಟು ಮಂದಿ ಕಮೆಂಟ್ ಮಾಡಿ ಕೇಳಕತ್ತರ ನಾ ಇನ್ನು ಕೂಸುಟ್ಟುಕ್ಕಿಂತ ಮೊದಲು ಕುಲಾಯಿ ಒಲಿಬಾರ್ದಂತ. ಆದರೂ ಕೂಡ ನಮ್ಮ ಸಾಬಾ ರಿಪೋರ್ಟ್ ತೊಗೊಂಬಂದ ನಾನು. 8 ಕ್ಷೇತ್ರ ಬೆಳಗಾವಿ ಪಾರ್ಲಿಮೆಂಟ್ನಾಗ 8 ಕ್ಷೇತ್ರ ಬರ್ತಾವ: ಗೋಕಾಕ, ಅರಬಾವಿ, ಸೌದತ್ತಿ, ರಾಮದುರ್ಗ್, ಬೈಲೊಂಗಲ್, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ. 8 ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಬರ್ತಾವ. ನಮ್ಮ ಸಾಬ್ ಹಿಂಗದಲ್ಲ, ಈ ಸಾಬ್ ಬೆಳಿಗ್ಗೆ ಒಬ್ಬರು ಮನೆಯಾಗಿರ್ತಾನೋ, ಮಧ್ಯಾಹ್ನ ಒಬ್ಬರು ಮನೆಯಾಗಿರ್ತಾನೋ, ಸಂಜೆಗೆ ಒಬ್ಬರು ಮನೆಯಾಗಿರ್ತಾನೆ. ಇವ್ನ ತೆಗದು ಏನಂದ್ರೆ ಅವ್ರದ್ದು ಕೇಳೋದು, ಚಾಡಿ ಕೇಳೋದು ಭಾಳ ಸ್ವಭಾವ ಐತೆ. ಅವ್ ಚಾಡಿ ಹೇಳ್ತಾನಂತೂ ಮಂದಿಗೆ ಗೊತ್ತೈತೆ. ಆದರೂ ಅವನ ಕಡೆಯಿಂದ ಎಷ್ಟು ಮಾಹಿತಿ ತೊಗೋಬೇಕಲ್ಲ ಅಷ್ಟು ತೊಗೊಂಡಿರ್ತಾನೆ. ಭಾಳ ತೊಗೊಳೋದಿಲ್ಲ, ಯಾಕಂದ್ರೆ ಎಲ್ಲರ ಕೂಡ ಅವ್ನ ಸಂಪರ್ಕ ಐತಿ. ಬಿ ಜೆ ಪಿ ಅವ್ರ ಕೂಡ ಸಂಪರ್ಕ ಐತಿ, ಕಾಂಗ್ರೆಸ್ದವ್ರ ಕೂಡ ಸಂಪರ್ಕ ಐತಿ, ಮುಂದೆ ಎಲ್ಲರ ಕೂಡ ಸಂಪರ್ಕ ಐತೆ. ಹೆಂಗದಾನಂದ್ರೆ ಸಾಬ ಒಮ್ಮೆಮ್ಮೆ ಕುಂತಂದ್ರೆ ಅವ ಪ್ರಧಾನಮಂತ್ರಿ ಗತೆಗೆ ಮಾತಾಡ್ತಾನೋ, ಒಮ್ಮೆ ಮುಖ್ಯಮಂತ್ರಿ ಗತೆಗೂ ಮಾತಾಡ್ತಿರ್ತಾನೆ. ಯಾವರೇ ಹಂಗೆ ಬಕ್ರಾ ಸಿಕ್ಕು ಅಂದ್ರೆ ಅವ ಕ್ಲಾಸ್ ನಿಕಾಲ ಮಾಡಿಬಿಟ್ಟಿರ್ತಾನೆ ಅಂತ. ಹಂಗೆ ಮಾತಿನ್ಯಾಗ ವಾಕ್ ಚಾತುರ್ಯದಾಗ ಶಾಣೆ ಅದಾನ ನಮ್ಮ ಸಾಬ. ಅವನ ಕಡೆಯಿಂದ ನಾನು ಮಾಹಿತಿ ತೊಗೊಂಡು ಮತ್ತೊಂದು ಇಬ್ಬರು ಮೂರು ಕಡೆ ಮಂದಿ ಕಡೆಯಿಂದ ಮಾಹಿತಿ ತೊಗೊಂಡು ಇವತ್ತು ಹೇಳತ್ತಾನೆ. ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇಲ್ಲಿ ಜಾತಿ ಮತ್ತು ಜಾತಿ ಕೌಂಟ್ ಆಗೋದಿಲ್ಲ, ಮತ್ತು ಜನಪ್ರಿಯ ವ್ಯಕ್ತಿಗೆ ನಾವು ಟಿಕೆಟ್ ಕೊಡ್ತೇವೆ ಅಂತೇಳಿ ಒಂದು ಮಾತು ಹೇಳಿದರು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಏನೋ ಒಂದು ಮಾತಾಡ್ರಂದ್ರೆ ಅದಕ್ಕೆ ಭಾಳ ಅರ್ಥ ಇರ್ತೈತೆ. ಇಲ್ಲಿ ಜಾತಿ ಕೌಂಟ್ ಆಗುವುದಿಲ್ಲ ಅಂತಂದ್ರೆ ನಮ್ಮ ಸಾಬ ಕೆಲವೊಂದು ವಿಚಾರಗಳನ್ನ ತಂದಿಟ್ಟ, ಮತ್ತೊಂದಿಬ್ಬರು ಮೂರು ಮಂದಿ ತಂದು ಅವನು ಚಾಣಿಗೆ ಹಾಕಿ ಹೇಳ್ತೇನೆ ನಾ ಇದನ್ನು. ಅವರು ಜಾತಿ ಕೌಂಟ್ ಆಗುವುದಿಲ್ಲ ಅಂದಾಗ ಈ ಬೆಳಗಾವಿ ಲೋಕಸಭಾ ವಿಶೇಷವಾಗಿ ಇದು ಲಿಂಗಾಯತರ ಹೆಚ್ಚಿರುವಂಥ ಮತದಾರ ಕ್ಷೇತ್ರ ಇದೆ. ಆಮೇಲೆ ಜನಪ್ರಿಯ ವ್ಯಕ್ತಿ ಅಂತಂದ್ರೆ ಸಾಧಾರಣ ಈಗ ನಮ್ಮ ಈ ಪಾರ್ಲಿಮೆಂಟ್ ಕ್ಷೇತ್ರದೊಳಗೆ ಇಬ್ಬರು ನಮ್ಮ ಸರ್ವೆ ಪ್ರಕಾರ ಇಬ್ಬರು ಜನಪ್ರಿಯ ವ್ಯಕ್ತಿಗಳು, ಒಬ್ಬರು ಸತೀಶ್ ಜಾರಕಿಹೊಳಿ ಅವರು, ಒಬ್ಬರು ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ರು, ಇವರು ಜನಪ್ರಿಯ ವ್ಯಕ್ತಿಗಳು. ಇದು ಯಾವ ಇದಕ್ಕಾಗಿ ಇದನ್ನು ಅವರು ತೇಲಿ ಬಿಟ್ಟರು, ಈ ಮಾತನ್ನು ತೇಲಿ ಬಿಡಬೇಕಾದ್ರೆ ಅದ್ರ ಹಿಂದೆ ಏನಾರ ಒಂದು ಅರ್ಥ ಇರ್ತೈತೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡಬೇಕಾದ್ರೆ ಅಳದು ತೂಗಿ ಮಾತಾಡ್ತಿರ್ತಾರೆ. ಒಂದು ಇವತ್ತಿನ ಪರಿಸ್ಥಿತಿಯೊಳಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಕೇಳಕ್ಕ ಯಾರೂ ತಯಾರಿಲ್ಲ. ಯಾಕಂದ್ರೆ ಇದು ಒಂದು ಉಪಚುನಾವಣೆ, ಮತ್ತು ಇಲ್ಲಿ ಏನೈತಂದ್ರೆ ಈ ಕಳೆದ ಲೋಕಸಭಾ ಚುನಾವಣೆ ಒಳಗೆ 8 ಮತಕ್ಷೇತ್ರದಾಗ ಎಲ್ಲ ಲೀಡ್ ಆಗಿದ್ದು. ಹೆಚ್ಚು ಲೀಡ್ ಕೊಟ್ಟಿದ್ದಂದ್ರೆ ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ ಕ್ಷೇತ್ರ ಲೀಡ್ ಕೊಟ್ಟಿತ್ತು. ಅದ್ರಾಗ ಈಗ ಇಬ್ಬರೇ ಕಾಂಗ್ರೆಸ್ನವ್ರು ಅದರ, ಒಂದು ಬೆಳಗಾವಿ ಗ್ರಾಮೀಣ ಮತ್ತು ಒಂದು ಬೈಲುಂಗಲ. ಇವು 2 ಕ್ಷೇತ್ರ ಬಿಟ್ಟರೆ 6 ಕ್ಷೇತ್ರದೊಳಗೆ ಬಿ ಜೆ ಪಿ ಅವರು ಅದಾರ. ಆಮ್ಯಾಗ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ಕಾಂಗ್ರೆಸ್ ಇದ್ರು, ಮುಂದೆ ಅದು ಬಿ ಜೆ ಪಿಗೂ ಆದ್ರು, ಮತ್ತು ಬಿ ಜೆ ಪಿಯಿಂದನೂ ಆರಿಸಿ ಬಂದ್ರು ಅವರು. ಈ 6 ಕ್ಷೇತ್ರದಾಗ ಬಿ ಜೆ ಪಿ ಎಮ್ ಎಲ್ ಎಗಳು ಅದಾರು, ಬಿ ಜೆ ಪಿ ಸರ್ಕಾರ ಐತೆ. ಈ ಕಾಂಗ್ರೆಸ್ದವ್ರು ಯಾರ ಕುಂಡಬೇಕಾದ್ರೆ ಅಷ್ಟು ಧೈರ್ಯ ಮಾಡೋದಿಲ್ಲ. ಒಂದು ಹೆಸರು ಪ್ರಕಾಶ್ ಹುಕ್ಕೇರಿ ಅವ್ರ ತೇಲಿ ಬರತೈತೆ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಜನಪ್ರಿಯ, ಸಾಕಷ್ಟು ಜನಪ್ರಿಯ ಕೆಲಸಗಾರ ಎಲ್ಲ ಐತೆ.
ಆದ್ರೆ ಅವರಿಗೆ ಕಳೆದ ಲೋಕಸಭಾ ಚುನಾವಣೆ ಒಳಗ ಅವರು ಯಾವ ಲೀಡರ್ ಗಳ ಯಾವ ಎಂಎಲ್ಎ ಗಳ ಯಾವ ಬಿದ್ದ ಎಂಎಲ್ಎ ಗಳ ಏನು ಮಾಡಿದರು ಅನ್ನೋದು ಕಣ್ಣ ಮುಂದೆ ಚಿತ್ರಣ ಐತೆ ಯಾರ ಪ್ರಕಾಶ್ ಹುಕ್ಕೇರಿ ಅವರ ಮುಂದೆ ಅವರೇನು ಧೈರ್ಯ ಮಾಡಕ್ಕಿಲ್ಲ ಅದಾರ ಬೆಳಗಾವಿ ಪಾರ್ಲಿಮೆಂಟ್ ಕುಂಡಾಕ ಇನ್ನೊಂದು ಹೆಸರು ಅಂತಂದ್ರೆ ಈಗ ಅಶೋಕ್ ಪಟ್ಟಣ್ ಅವರು ಅಶೋಕ್ ಪಟ್ಟಣ್ ಅವರು ರಾಮದುರ್ಗದಾಗ ಎಂಎಲ್ಎ ಇದ್ರು ಎರಡು ಟರ್ಮ್ ಎಂಎಲ್ಎ ಆಗಿದ್ರು ಮುಂದೆ ಮೊನ್ನೆ ಅವ್ರನ್ನ ಯಾರು ಕೆಡವಿದಾರು ಏನು ಮಾಡಿದಾರು ಅನ್ನೋದು ಅಶೋಕ್ ಪಟ್ಟಣ್ ಅವ್ರಿಗೆ ಗೊತ್ತೈತೆ ಆಮೇಲೆ ಇಲ್ಲಿ ಬಿದ್ದಂಥವ್ರು ಪಿರೋಜ್ ಸೀಟ್ ಆಗಲಿ ಅಲ್ಲೆಲ್ಲ ಆಯಾ ಕ್ಷೇತ್ರದಾಗ ಬಿದ್ದಂಥ ಎಲ್ಲ ಎಮ್ ಎಲ್ ಎಗಳ ಇದನ್ನು ಒಬ್ಬನ ಯಾವನರೇ ಒಬ್ಬನ ನಮಗೆ ಯಾರು ಮೋಸ ಮಾಡಿದಾರ ಅವ್ರ ಕೋಳಿ ಕಟ್ಟರು ಅಂತೇಳಿ ಅವ್ರು ಒಂದೇನೋ ಲೆಕ್ಕ ಹಾಕೊಂಡು ಒಂದು ಮೀಟಿಂಗ್ ಮಾಡಿದಾರ ಅವ್ರ ಬಿದ್ದ ಎಮ್ ಎಲ್ ಎಗಳು ವಾದ ಎಮ್ ಎಲ್ ಎ ಇಲೆಕ್ಷನ್ದಾಗ ನಮ್ಮನ್ನ ಯಾರ್ಯಾರು ಕೇಳಿವ್ರು ಕಾಂಗ್ರೆಸ್ದವ್ರ ಅವ್ರಿಗೆ ಅವ್ರನ್ನ ಕೆಡಿಯೋದು ಅವ್ರ ಕೋಳಿಗೆ ಇದನ್ನು ಕಟ್ಟು ಅಂತ ಅವ್ರು ಒಂದು ಪ್ಲಾನ್ ಮಾಡಿ ಮಾಡ್ಕೊಂಡು ಕುಂತಾರ ಅವ್ರ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಈಗ ಅವರು ಸರ್ವೆ ಮಾಡಕ್ಕೆ ಹಚ್ಚಿದಾರ ಈ ಮತಕ್ಷೇತ್ರದಾಗ ಏನ್ ನಡೆದೈತಿ ಮೋದಿ ಅವ್ರದ್ದು ಮೊದಲಿನ ಗತ್ತೆಕ್ಕೆ ಇಲ್ಲಿ ಹವಾ ಆಯ್ತೋ ಇಲ್ಲೋ ಅಥವಾ ಸುರೇಶ್ ಅಂಗಡಿ ಅವ್ರ ಮಣಿ ಅವ್ರ ಕೊಟ್ರ ಅದ್ರ ಪರಿಣಾಮ ಏನಾಗ್ಬೋದು ಕಾಂಗ್ರೆಸ್ದವ್ರು ಯಾರ ತಗೊಂಡ್ರ ಅದ್ರ ಪರಿಣಾಮ ಏನಾಗ್ಬೋದು ಅಥವಾ ನಮ್ಮ ಮನೆತನದವ್ರ ಯಾರ್ಯಾರ ಕುಂತ್ರ ಅದು ಏನಾಗ್ಬೋದು ಅನ್ನೋದು ಅವ್ರು ಒಂದು ಸರ್ವೆ ಮಾಡ್ಸತ್ತಾರ ಆಮೇಲೆ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸರ್ವೆ ಮಾಡ್ಸತ್ತಾರ ಈಗ ಏನಾಗ್ತೈತಿ ಸುರೇಶ್ ಅಂಗಡಿ ಅವ್ರ ಮನೆಯವ್ರ ಕುಂತ್ರ ಏನು ಈಗೇನು ಹೇಳಿಲ್ಲ ಇದು ಆದ್ರೆ ಏನಾಗ್ತೈತಿ ಈ ಇಬ್ರು ವ್ಯಕ್ತಿಗಳ ಅವರು ಇಬ್ರು ಒಂದೊಂದು ಕೈಯಾಗ ಒಂದೊಂದು ಕಲ್ಲು ಹಿಡ್ಕೊಂಡ ಕುಂತಾರ ಅವರ ಸತೀಶ್ ಜಾರಕಿಹೊಳಿ ಅವರು ಒಂದು ಕಲ್ಲು ಹಿಡ್ಕೊಂಡು ಕುಂತಾರು ಹೆಬ್ಬಾಳ್ಕರ್ ಅವರು ಒಂದು ಕಲ್ಲು ಹಿಡ್ಕೊಂಡು ಕುಂತಾರ ಅವ್ರು ಯಾವಾಗ ಯಾ ಏನ್ ಮಾಡ್ತಾರ ಅನ್ನೋದು ಸ್ವತಃ ಅವ್ರಿಗೆ ಸದಕ್ಕೊಮ್ಮೆ ಗೊತ್ತಾಗ್ಬತ್ತದ ಜಾರಕಿಹೊಳಿ ಅವರು ಹೆಬ್ಬಾಳ್ಕರ್ ಅವ್ರನ್ನ ಅಲ್ಲಿ ಕಳಿಸಿ ಇದು ಅಲ್ಲಿ ಸೆಂಟ್ರಲ್ ಕೆ ಎಂ ಪಿ ಮಾಡಿ ಕಳಿಸ್ಬೇಕಂತೇಳಿ ಏನ್ರೆ ಅವ್ರಿಗೆ ಹೆಬ್ಬಾಳ್ಕರ್ ಅವ್ರ ತಲೆಯಾಗ ಏನ್ರೆ ತುಂಬಿ ಹೆಬ್ಬಾಳ್ಕರ್ ಕಳಿಸ್ಬೇಕಂದ್ರೆ ಅವ್ರು ಹೆಬ್ಬಾಳ್ಕರ್ ಅವ್ರು ಏನ್ರೆ ಮಾಡಿ ಸತೀಶ್ ಜಾರಕಿಹೊಳಿ ಅವ್ರನ್ನಲ್ಲಿ ಮ್ಯಾಲೆ ಕಳಿಸ್ಬೇಕಂತ ಅವ್ರು ಏನೇನೋ ಒಂದು ವಿಚಾರದಾಗ ಅದಾರ ಅಂತ ನಮ್ಮ ಸಾಬ್ ಹೇಳ್ತಾನೆ ಇದನ್ನ ರಿಪೋರ್ಟ್ ಅದಕ್ಕೆ ಯಾಕಂದ್ರೆ ಮುಂದಿನ ಸಲ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರ್ತೈತಿ ಇಲ್ಲಿ ನಾವು ಚಲೋ ಪೋರ್ಟ್ ಫೋಲಿಯೋ ತಗೊಂಡಂತ ಇಬ್ಬರದ್ದು ತಲೆಗೈತದ ಈಗ ಇನ್ನೊಂದು ಹೆಸರು ಏನ್ ಬರತೈತೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬಹಳ ಶಣೆ ರಾಜಕಾರಣಿ ಅವ್ರೆಲ್ಲ ಕೂಡಿ ಇದನ್ನ ಬಾಯಿ ಸಂಘಟನೆ ಅವ್ರು ತಮ್ಮ ಚಂದ್ರರಾಜ್ ಹಟ್ಟಿಹೊಳೆಯನ್ನ ಎಂ ಪಿ ಮಾಡಿಸ್ಬೇಕು ಎಂ ಪಿ ಕೊಟ್ಟ ಕ್ಯಾಸ ಬಾಯಿನ ಸಮಾಧಾನ ಮಾಡಿ ನಾವು ಒಂದು ನಾಳೆ ಒಂದು ಹೊಂದಾಣಿಕೆ ರಾಜ್ಯದಾಗ ಹೋಗ್ಬೇಕು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ತಲೆಗೈತಂತ ನಮ್ಮ ಸಾಬ್ ಹೇಳ್ತಾನೆ ಆಮೇಲೆ ಅದೇ ರೀತಿ ಹೆಬ್ಬಾಳ್ಕರ್ ಅವರು ನನಗಿನ್ನ ಸಾಕಪ್ಪ ಈಗ ಒಮ್ಮೆ ಏನೋ ಹೋರಾಟ ಮಾಡಿದೆವು ಎಲ್ಲ ಆಗೈತಿ ಪಕ್ಷ ಸಂಘಟನೆ ಮಾಡೋನು ಡಿ ಕೆ ಶಿವಕುಮಾರ್ ಸಲುವಾಗಿ ತ್ಯಾಗ ಮಾಡೋನು ಇಬ್ರು ಕೂಡಿ ಅನ್ನೋದು ಮಾತಾಡಿದಾರಂತ ನಮ್ಮ ಸಾಬ್ ಹೇಳ್ತಾನೆ ಅದು ಒಮ್ಮೆ ಕರೆ ಅನಿಸ್ತೈತೆ ನನಗೆ ಅವ್ನು ತಂದ ರಿಪೋರ್ಟ್ ನೋಡಿದ್ರೆ ಕರೆ ಅನಿಸ್ತೈತೆ ಹಿಂಗೆಲ್ಲ ಮಾಡಿ ಚಂದ್ರರಾಜ ಹಟ್ಟಿಹೊಳಿ ಅವ್ರನ್ನ ಲೋಕಸಭಾಕ ಕಳಿಸುವಂತ ಸಾಧ್ಯತೆಗಳು ಬಹಳ ಅದಾವ ಅಂತೇಳಿ ನಮ್ಮ ಸಾಬ್ ತಂದ ರಿಪೋರ್ಟ್ ಮತ್ತೆ ನಮ್ಮ ವರದಿಗಾರಗಳೆಲ್ಲ ಒಂದು ಚಣಿಗೆ ಹಾಕಿದ ರಿಪೋರ್ಟ್ ಯಾಕಂದ್ರ ಒಂದು ಕಡೆ ಹೆಬ್ಬಾಳ್ಕರ್ ಅವ್ರ ಭಾಷಣ ಶುರು ಮಾಡ್ರಂದ್ರ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮನಸ ಮಾಡ್ರಂದ್ರ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಅನುಕೂಲ ಆಗ್ತೈತಿ ಮತ್ತೆ ಚಂದ್ರರಾಜ್ ಹಟ್ಟಿಹೊಳಿ ಅವರ ಬಿ ಫಾರ್ಮ್ಗೆ ಅರ್ಜಿ ಹಾಕಿರಂದ್ರೆ ಈ ಅದೇನಿಲ್ಲದ ಒಂದೇ ಹೆಸರು ದಿಲ್ಲಿ ಮಠ ಹೋಗಿ ಬಿ ಫಾರ್ಮ್ ಅವ್ರ ಕೈಯಾಗ ಸಿಗ್ತೈತಿ ಅಂತೇಳಿ ನಮ್ಮ ಸಾಬ್ ತಂದ ರಿಪೋರ್ಟ್ ತಮ್ಮ ಅವಗಾಹನೆಗಿಡತೇನು ಅದನ್ನ ತಾವು ಅದನ್ನ ಯಾವ್ಯಾವ ರೀತಿ ಅರ್ಥೈಸ್ಕೋತೀರಿ ಯಾವ ರೀತಿ ಏನ್ ಮಾಡ್ತಾರಿ ಇನ್ನು ಕೂಸು ಹುಟ್ಟಿಲ್ಲ ಈಗಿನ ಸದ್ಯದ ಬೆಳವಣಿಗೆ ನಾಳೆ ನಾಡ್ದ ಅಚ್ಚಿ ನಾಡ್ದ ಇನ್ನೊಂದು ತಿಂಗಳ ಡಿಕ್ಲೇರ್ ಆದ್ಮ್ಯಾಗ ಏನಾಗ್ತೈತೆ ಅನ್ನೋದನ್ನ ನಾನು ಮತ್ತೊಮ್ಮೆ ತಮ್ಮ ಮುಂದೆ ಇಡ್ತೇನೆ ನಮಸ್ಕಾರ ಧನ್ಯವಾದಗಳು